ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಅಂಜಿ ಮಕ್ಕಳು ಮೂರು ಜನ ಮತ್ತು ಈಗ ಆದ ಇನ್ಸಿಡೆಂಟ್ ಏನಾದ್ರೂ ಹೋಗಿದೆ ಅವರ ತಾಯಿಗೆ ಮತ್ತೆ ಧೈರ್ಯ ಕೊಡುವಂತ ಕೆಲಸ ಮಾಡಿದ್ದೇನೆ. ಯಾರು 8 ಜನ ಎಸ್ಎಫ್ ಆಗಿದ್ದಾರೆ, 8 ಜನ ಅರೆಸ್ಟ್ ಆಗಿದ್ದಾರೆ. ಈಗ ಮತ್ತೆ ಎರಡನೇ ಇನ್ಸಿಡೆಂಟ್ ಆಯ್ತು. ಅದರಲ್ಲಿ ತಾಯಿ ಕಾಯಿ ಎಲ್ಲ ಸಂಬಂಧದ ವಿಷಯನೂ ಗೊತ್ತಿಲ್ಲ. ಆದರೂ ಕೂಡ ಪರಿಚಯ ಗೊತ್ತಿಲ್ಲ. ಮೊಬೈಲ್ ತಗೊಂಡು ಕಂಪೇರ್ ಮಾಡಲು ಕಲಿಸಿದ್ದಾರೆ. ಬಂದಾಗ ಮುಖ್ಯಮಂತ್ರಿ ಕನಿಷ್ಠ ನ್ಯಾಯ ಕೇಂದ್ರಕ್ಕೆ ಬರಲಿಲ್ಲ, ನೋಡ್ಲಿಕ್ಕೆ ಬೇಸರ ಇದೆ. ಅವ್ರು ಬರಲಿಲ್ಲ, ಅವ್ರಿಗೆ ಯಾರು ಕಲಿಸ್ತಾರೆ ಬರಲಿಲ್ಲ, ಅದೊಂದು ಬೇಸರ ಇದೆ. ಅದಕ್ಕೆ ಅವ್ರಿಗೆ ಬೇಸರ ಮಾಡಬೇಡಿ ಅಂತ ಹೇಳಿ. ಯಾಕೆ ಮುಖ್ಯಮಂತ್ರಿ ಅಲ್ಲಿ ಫಲಕ್ಕೆ ಬಂದು ಬರೆದಿದ್ದರು ನಿಮಗೆ ನಿಮಗೆ ಅದನ್ನೇ ನಷ್ಟ ಇಲ್ಲ. ನಷ್ಟ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಷ್ಟ ಇಲ್ಲ. ಕಾನೂನು ಪ್ರಕಾರ
ಸರ್ಕಾರದ ಖಜಾನೆ ಅಂತ ಅದು ಒಂದು ಆಡಳಿತಾತ್ಮಕವಾದ ಒಂದು ಪ್ರೊಸೆಸ್. ಸರ್ಕಾರಿ ಯಾರಿಗೂ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದ್ರೆ ಕೊಡ್ಬೇಕಂತ ಅದು ನ್ಯಾಯವಾಗಿ ಕೊಡಬೇಕು. ಇನ್ನೂ ಕೂಡ ಕೊಡ್ತಾ ಪ್ರಶ್ನೆ ಇದೆ, ನಾವು ಕೊಡದಿದ್ದರೆ ನೀವು ದೇವರು ಬೇಸರ ಮಾಡಲಿಕ್ಕೆ ಹೋಗಬೇಕು. ನಾವೆಲ್ಲ ಸೇರಿ ಜನತಾ ಜನರು ಸೇರಿಕೊಂಡು ನಾವೇನು ಮಾಡಬೇಕು, ಎಲ್ಲರಿಗೂ ಸೇರಿಕೊಂಡು ನಿಮ್ಗೇನು ಮಾಡಬೇಕು, ಆ ಒಂದು ನಮ್ಮಿಂದ ತಾಯಿಗಳು ಮಾಡಿಸ್ಕೊಂಡು ನಾವೆಲ್ಲ ಸೇರಿ ಅದನ್ನು ಮಾಡಲು ವ್ಯವಸ್ಥೆ ಮಾಡ್ತೇವೆ. ನಮ್ಮ ಟ್ಯಾಕ್ಸಿಂದಲೇ ಕೊಡೋದು ಪರಿಹಾರ ನೋಡಿ, ಅದೆಲ್ಲ ಜನರಿಗೆ ಗೊತ್ತಿದೆ. ಅದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಗೊತ್ತಿರಬೇಕಲ್ಲ, ಅದೆಲ್ಲ ಅದನ್ನು ಎಲ್ಲ ಸ್ಥಾನಕ್ಕೆ ಕುಂದು ಉಂಟಾಗ್ತಾ ಹೊರತು ನಿಮ್ಮದಲ್ಲಿ ಆಗಲಿಕ್ಕೆ ಅದನ್ನೇ ಇಟ್ಟುಕೊಂಡು ನೀವು ಬೇಸ ಮಾಡಲಿಕ್ಕೆ ಹೋಗ್ಬೇಕು. ನಿಮ್ಮ ತಾಯಿಗೆ ಧೈರ್ಯ ಕೊಡಿ, ಅಷ್ಟು ಅಂತ ಸ್ಥಾನಕ್ಕೆ ಮತ್ತೆ ಸ್ವಲ್ಪ ತಪ್ಪು ಚುಕ್ಕ ಆಗ್ತದೆ ಶಾಶ್ವತವಾಗಿ. ಅದಕ್ಕೆ ನೀವು ಕೆಲಸ ಮಾಡಿ ಹೋಗ್ಬೇಕು. ಅದು ಪರಿಹಾರ ಕಾನೂನುಬದ್ಧವಾಗಿ ಸರ್ಕಾರಿ ಕಜಾನೆ ಕೊಡುವಂತ ಕೊಡಬೇಕು. ಅದರಲ್ಲಿ ಕೂಡ ಯಾರಿಗದ ಹೆದರಿಕೆಯಿಂದ ಇನ್ನೊಂದು ಊರ ಸೇರಿ ಆಗುವಂಥ ಸಾಧನ ನಾವೆಲ್ಲದಕ್ಕೆ ಮಾಡುವ. ಸೊ ಅದನ್ನು ನೀವು ಬೇಸರ ಮಾತಾಡಿ ನಿಮ್ಮ ಮನಸ್ಸಿನ ಬೇಸರ ಕೂಡ ಇಟ್ಕೊಳ್ಬೇಕು ಅಲ್ವಾ. ನಮಗೆ ನೀವೆಲ್ಲ ಕುಟುಂಬ, ನಿಮ್ಮ ಕುಟುಂಬ, ಪ್ರವೀಣ್ ಅವರ ಕುಟುಂಬ, ಈ ಒಂದೇ ಊರವ್ರ ಕುಟುಂಬ ಎಲ್ಲ ಜೊತೆಯಲ್ಲೇ ನನ್ನ ತಮ್ಮಿದಾಗಿ ಯಾವ ಒಂದೇ ರೀತಿಯಿಂದ ಬದುಕುವಂತ ಹಿಂದೆ ಯಾವ ರೀತಿ ಒಂದು ಒಮ್ಮತದ ಒಂದು ಇದಿತ್ತು ಆ ರೀತಿಯ ಒಂದು ತಿನ್ನುವಂಥ ಮಾತನ್ನು ನಾವು ಮಾಡಬೇಕು. ಸೋದರ ಒಂದು ಭಾವನೆ ಹಿಂದೆ ಆಗುತ್ತೆ, ಅದಕ್ಕಿಂತ ಉತ್ತಮವಾದ ಸಹೋದರ ಭಾವನೆಯನ್ನು ಬೆಸರಬೇಕು. ಇನ್ನೆರಡು ನಾವು ಕುಟುಂಬ ಅತ್ಯಂತ ಪ್ರೀತಿಯಿಂದ ಇರಬೇಕು. ಸಾಧ್ಯ ಆದರೆ ನೀವು ತಮ್ಮ ತಾಯಿಯನ್ನು ಕರ್ಕೊಂಡು ನಿಮ್ಮ ತಾಯಿಯನ್ನು ಭೇಟಿ ಮಾಡಿಸ್ಬೇಕು. ಬೇರೆ ತಾಯಿ ತಾಯಿಂದಿರೋ ನೋವೇ ಬೇರೆ ಇದರಲ್ಲಿ. ಸೊ ಆ ಒಂದು ಬಾಂಧವ್ಯ ಬೆಸ ನಿಮ್ಮಿಂದ ಆಗಬೇಕು. ಬೇರೆ ಬೇರೆ ಜನರನ್ನು ಚರ್ಚೆ ಮಾಡಿಕೊಂಡು ನೋಡ್ತೇವೆ. ಮುಖ್ಯಮಂತ್ರಿಗಳಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಮತ್ತು ಶ್ರೀಕೃಷ್ಣ ಮತ್ತು ಹೇಳಿದ್ದಾರೆ, ಹೋಗಿ ಮಾತಾಡಿಕೊಂಡು ಎರಡು ಕುಟುಂಬ ಕೂಡ ಮೂರು ಕುಟುಂಬದಲ್ಲಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳಿದ್ರು. ಪ್ರವೀಣ್ ಅವ್ರ ಕುಟುಂಬ ಮಾತಾಡಿದ್ರು, ಅದನ್ನು ಫೋನಲ್ಲಿ ಸಿಕ್ಕಿದೆ. ಬಹಳ ಇದರಲ್ಲಿ ಟಯರ್ಡ್ ಆಗಿ ಅವರು ರೆಸ್ಟಲ್ಲಿದ್ದಾರೆ, ಅವ್ರದ್ದು ಡೈರೆಕ್ಟ್ ಮಾತಾಡಲಿಕ್ಕೆ ಆಗಲಿಲ್ಲ. ಅವ್ರು ಚಿಕ್ಕಪ್ಪ ಮಾತಾಡಿ ಕೆಲವೊಂದಿಗೆ ಬಂದಂಥ ಸಮಾಧಾನ ಆಗಿದೆ. ಅವ್ರು ಕುಂಟ ನಿನ್ನೆಯಿಂದ ಟಯರ್ಡ್ ಆಗಿ ನಿಂತಿದ್ದ ಕಾರಣ ಇಷ್ಟಬಿದ್ದಾರೆ, ನಿಮ್ಮ ಮೆಸೇಜನ್ನು ಕೊಟ್ಟಂದುಕೊಂಡು ಹೇಳಿದ್ದಾರೆ. ಸೊ ಇದನ್ನು ಮನಸ್ಸಿಟ್ಟುಕೊಂಡು ನಿಮ್ಮಲ್ಲಿ ಯಾವುದೇ ಇರಬಾರ್ದು, ಎಲ್ಲ ಜೊತೆ ಇರಬೇಕು. ನಿಮಗೆ ಸಾಧ್ಯವಾದ ತಾಯಿ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಈ ಕಡೆ ಜಾಸ್ತಿ ಬರ್ತದೆ, ನಮ್ಗೆ ಈಗ ನೋಡಲಿವೆ ಮೊನ್ನೆಯಿಂದ ನಿನ್ನೆ ಮೊನ್ನೆಯಿಂದ ಜಾಸ್ತಿ ಈ ಕಡೆ ಬರ್ತಿದ್ದಾರೆ. ಇವ್ರ ಮೊನ್ನೆ ಇವ್ರ ಅಣ್ಣ ನೋಡಿ ಕೈಗೆ ಕರ್ಕೊಂಡು ಹೋಗುವಾಗ ಇನ್ಕ್ವೈರಿ ಕರ್ಕೊಂಡು ಹೋಗುವಾಗ ಆದ್ರೂ ಸಹ ಇವರಿಗೆ ದುಃಖದಲ್ಲಿ ಇರ್ಬೋದು, ಇವ್ರು ಮೊಬೈಲ್ ಅನ್ವಿಶ್ಲೇಷಣೆ ಆಗಿರ್ಬೋದು, ಇದು ಈಗ ದೊಡ್ಡ ಸಮಸ್ಯೆ ಸಿಕ್ಕಿದ್ದಾರೆ. ಈ ಕೇಸಿನಲ್ಲಿ ಸಮರ್ಪಕ ಏನಾಯಿತು ಅಂತ ಗೊತ್ತಿಲ್ಲ. ಸಿಕ್ಕುವ ನೈಜ ಅಪರಾಧ ಸಿಕ್ಕೋದಾಗ ಸ್ವಲ್ಪ ಮೈನಾರಿಟಿಯವರೆಲ್ಲ ಇರ್ತದೆ, ಅದನ್ನು ಟೆನ್ಷನ್ ಮಾಡಿದ್ರು. ನಾನು ಸತ್ಯ ಹೋಗಿದ್ದರೆ ಇಲ್ಲದ ಇಲ್ಲದಿದ್ದ ಏನು ಮಾಡಲಿಕ್ಕೆ ಹೋಗುದಿಲ್ಲ. ಅದನ್ನು ಎನ್ಕ್ವೈರಿ ಅಂತ ಕರೆಯುವಾಗ ನೀವು ಎನ್ಕ್ವೈರಿ ಮಾಡಬಾರ್ದು ಅವರ ಡ್ಯೂಟಿ ಇದನ್ನು. ಸೊ ಅದಕ್ಕೆ ಅವರು ಸಹಕರಿಸಿ ಏನು ಸಮಸ್ಯೆ ಆಗಿದೆ ಒಂದು ಇದರಲ್ಲಿ ಆ ಒಂದು ಸಮಸ್ಯೆ ಬರೋದು ಬರುವಂಥ ಒಂದು ವಿಚಾರ ಮಾಡಿ ತಾಯಿಗೆ ಮೆಸೇಜ್ ಮಾಡಿ ಸಮಾಧಾನದ ವಿಚಾರ ಮಾಡಿ. ಬೇರೆ ನಾನು ಇಲ್ಲಿಯವರೆಲ್ಲ ಧೈರ್ಯಕ್ಕೆ ನೋವಿದೆ ಸರ್ಕಾರದಿಂದ ಸರ್ಕಾರಕ್ಕೆ ಅಷ್ಟೇ ಈಗ ಸರ್ಕಾರ ಕಂಪ್ನಿ ಕರೆಯಲ್ಲಿ ಏನಷ್ಟೇ ಅಲ್ಲಿ ಏನು ಮಾಡ್ಲಿಕ್ಕೆ ನಾವು ನಿಮ್ಮೊಟ್ಟಿಗೆ ನಾವು ಇನ್ನೊಂದು ಸಹ ಇಲ್ಲಿ ನಿಮ್ಮ ತಾಯಿ ಧೈರ್ಯ ತುಂಬಿದೆ ಭಾಷೆ ಎಷ್ಟು ಸಾಧ್ಯ ನಮ್ಮಿಂದ ಆಗುವುದು.
ಸ್ಪಷ್ಟವಾಗಿ ಸ್ವಲ್ಪ ಸಮಸ್ಯೆ ಆಗಿದೆ, ನಿಮ್ಗೆ ಗೊತ್ತಿಲ್ಲ, ಅದು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.